133ನೇ ವಿಶ್ವರತ್ನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಕಾಂಗ್ರೆಸ್ನ ಯುವ ಮುಖಂಡ ರಾಹುಲ್ ಜಾರಕಿಹೊಳಿ ಅವರು ಬೆಳಗಾವಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನಕ್ಕೆ ಭೇಟಿ ನೀಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಭಿನಂದನೆ ಸಲ್ಲಿಸಿದರು. ಪಂಚಾಯತ್ ಸ್ವರಾಜ್ ಸಮಾಚಾರ ವಾಹಿನಿ ಜೊತೆ ಮಾತನಾಡಿದ ಕಾಂಗ್ರೆಸ್ನ ಯುವ ಮುಖಂಡ ರಾಹುಲ್ ಜಾರಕಿಹೊಳಿ, ಸಂವಿಧಾನ ನಮಗೆ ಎಲ್ಲ ಹಕ್ಕನ್ನು ಕೊಟ್ಟಿದೆ. ನಾವು ಬರೀ ವೋಟ್ ಬ್ಯಾಂಕ್ ಆಗಿದ್ದೇವೆ, ಒಂದು ಸಂಘಟಿತ ಪ್ರಗತಿಪರ ಚಿಂತನೆ ಸಮಾಜ ನಿರ್ಮಾಣವಾಗಬೇಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದಕ್ಕೆ ಒಂದು ಅರ್ಥವಿದೆ. ಇಲ್ಲದೆ ಹೋದಲ್ಲಿ ಜಯಂತಿಗೆ ಯಾವುದೇ ಅರ್ಥವಿಲ್ಲ. ಯುವಕರು ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಬೇಕಿದೆ. ಶಿಕ್ಷಣವೆಂದರೆ ಹುಲಿ ಹಾಲಿನಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದರಂತೆ ಶಿಕ್ಷಣ ಪಡೆದು ಪ್ರಗತಿಪರ ಸಮಾಜ ಕಟ್ಟಬೇಕಿದೆ. ಈ ಸಂದರ್ಭದಲ್ಲಿ 2024ರ ಲೋಕಸಭೆ ಚುನಾವಣೆ, ಬೆಳಗಾವಿ ಜಿಲ್ಲೆಗೆ ಎರಡು ವಿದ್ಯಾವಂತರ ಯುವಕ ಶಕ್ತಿಯನ್ನು ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷ ನೀಡಿದೆ. ಚಿಕ್ಕೋಡಿ ಹಾಗೂ ಬೆಳಗಾವಿ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಹೆಚ್ಚಿನ ಅಭಿವೃದ್ಧಿ ಮತ್ತು ಹೊಸ ಯೋಜನೆಗಳನ್ನು ಅವರು ನೀಡುತ್ತಿದ್ದಾರೆ. ಯುವಶಕ್ತಿಗೆ ಹೊಸ ದಿಕ್ಸೂಚಿ ಈ ಚುನಾವಣೆ ಆಗಲಿದೆ ಎಂದು ರಾಹುಲ್ ಜಾರಕಿಹೊಳಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್, 133 ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಚುನಾವಣೆ ಅನ್ನೋದೆ ಯಾವ ರೀತಿ ನೋಡ್ತಾ ಇದೆ ಸರ್ ಈ ಜಯಂತಿಯನ್ನು, ಮತ್ತು ಈ ಸಮಾಜನ ಯಾವ ರೀತಿ ರಾಜಕೀಯವಾಗಿ ಪ್ರಬಲ ಆಗುತ್ತೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಮ್ಮ ಮಾಧ್ಯಮ ಮುಖಾಂತರ ತಿಳಿಸುತ್ತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಒಂದು ತತ್ವಗಳನ್ನು ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಚಿಕ್ಕಡಿಕೆಯನ್ನು ಆಗಬೇಕು, ಅಂದಾಗ ಮಾತ್ರ ಜಯಂತಿಗಳ ಒಂದು ಸಾರ್ಥಕತೆ ಬರುತ್ತೆ. ಅವರ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗುವಂಥ ಒಂದು ಪ್ರಯತ್ನ ಆಗಬೇಕು. ಸಮಾಜದ ಕನಸಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಏನು ಪಂಡಿತರು ಮನಸ್ಸಾಗುವಂತ ನಾವೆಲ್ಲರೂ ಕಾರ್ಯ ಮಾಡಬೇಕಾಗಿದೆ. ಎಲ್ಲ ಸಮಾಜವನ್ನು ಜೊತೆಗೆ ಮುಂದೋಗುವಂಥ ಕೆಲಸ ಎಲ್ಲ ಯಾರೇ ರಾಜಕೀಯ ನಾಯಕರಾಗಿರ್ಬೋದು, ಸಮಾಜ ಸೇವಾ ನಾಯಕರಾಗಿರ್ಬೋದು, ಎಲ್ಲರೂ ಮಾಡಬೇಕಂತ ಒಂದು ಅನಿಸಿಕೆ ಆಗಿದೆ. ಅದೇ ಯಾವುದೇ ಒಂದು ಸಮಾಜ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಆಗಿರ್ಬೋದು, ಒಂದು ಬರೀ ಒಂದು ಇದಕ್ಕೋಸ್ಕರ ಸೀಮಿತವಾಗಬಾರ್ದು, ಎಲ್ಲರೂ ಮುಂದಕ್ಕೆ ಬರಬೇಕು. ವಿಶೇಷವಾಗಿ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡದವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಕಷ್ಟು ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಅವರು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು. ಶೈಕ್ಷಣಿಕವಾಗಿ ಆಗಿರ್ಬೋದು, ಉದ್ಯೋಗದಳ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಅವ್ರಿಗೆ ಆದಂಥ ಹಕ್ಕುಗಳ ಸಂವಿಧಾನ ಮುಖಾಂತರ ಸಿಕ್ಕಿದೆ, ಅವರು ಕೂಡ ಮುಂದೆ ಬರಬೇಕಂತ ನನ್ನ ಅನಿಸಿಕೆ. ಮುಂದಿನ ದಿನಗಳಲ್ಲಿ ಎಲ್ಲ ವಾತಾವರಣಗಳು ಆ ರೀತಿ ಇದ್ದಾವೆ, ಸಾಕಷ್ಟು ಹಕ್ಕುಗಳಿದೆ. ಅದಕ್ಕೆ ಯಾರು ನಮ್ಮ ಸಮಾಜಕ್ಕೆ ಒಂದು ಹಕ್ಕುಗಳಾಗಿರ್ಬೋದು, ನಮಗೆ ರಕ್ಷಣೆ ಕೊಡುವಂಥ ಕಾರ್ಯ ಮಾಡ್ತಾರೆ, ಅದಕ್ಕೆ ಖಂಡಿತವಾಗಿರೋ ನಮ್ಮ ಸಮಾಜ ಆಗಿರ್ಬೋದು, ಎಲ್ಲ ಸಮಾಜದವರು ಅವರಿಗೆ ಬೆಂಬಲ ನೀಡುವಂಥ ಕಾರ್ಯ ಆಗ್ತಂತೆ ಸಂದರ್ಭದಲ್ಲಿ. ಬಾಬಾ ಸಾಹೇಬರು ಹೇಳ್ತಾ ಇದ್ರು, ಶಿಕ್ಷಕರಾಗಿ ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ ಹೋರಾಟ ಮಾಡಿ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಪಕ್ಷ ಈಗಾಗಲೇ ಇಲ್ಲಿ ವಿದ್ಯಾವಂತರವನ್ನು ಎರಡು ಕ್ಷೇತ್ರಗಳು, ಚಿಕ್ಕೋಡಿ ಮತ್ತು ಲೋಕಸಭಾ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಕಣಕ್ಕೆ ಇಳಿಸ್ತಾ ಇದೆ. ಇದನ್ನು ಇದು ಒಂದು 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 ಮುಂದಿನ ಹೆಚ್ಚಿನ ಅಂತ ಹೇಳ್ಬೋದು, ಅಥವಾ ಪ್ರಗತಿಪರ ಅನುಕೂಲ ಆಗ್ತದೆ, ಅಭಿವೃದ್ಧಿ ದೃಷ್ಟಿಯಲ್ಲಿ ಆಗಿರ್ಬೋದು, ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಎರಡು ರೀತಿಯಲ್ಲಿ ಅವರಿಗೆ ಸಾಕಷ್ಟು ಅನುಕೂಲ. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.